ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ನಾವು ಈ ರೀತಿಯಾದಂತಹ ದಾನಗಳನ್ನ ಮಾಡಬಾರದು. ಅಪ್ಪಿತಪ್ಪಿ ಏನಾದರೂ ಈ ರೀತಿಯಾದಂತಹ ವಸ್ತುಗಳನ್ನ ನಾವೇನಾದರೂ ದಾನವಾಗಿ ನೀಡಿದ್ದೆ ಆದರೆ ಅದರಿಂದ ನಮಗೆ ಬಹಳಷ್ಟು ಕಷ್ಟಗಳು ಅನ್ನುವಂತಹದ್ದು ಉದ್ಭವವಾಗುತ್ತೆ. ಹೌದು, ಹಾಗಾದ್ರೆ ಆ ದಾನಗಳಾದರೂ ಏನು? ಆ ದಾನಗಳನ್ನು ಯಾವ ರೀತಿಯಾದಂತಹ ದಾನಗಳನ್ನು ನಾವು ಇತರರಿಗೆ ನಮ್ಮ ಕೈಯಾರೆ ನೀಡಬಾರದು. ಹಾಗೆಯೇ ನಾವು ನಮ್ಮ ಕೈಯಾರೆ ನೀಡುವಂತಹ ವಸ್ತುಗಳು ಯಾವ ಕೈಗಳಿಂದ ನಾವು ನೀಡೋದ್ರಿಂದ ಬಹಳಷ್ಟು ಶ್ರೇಷ್ಠ, ಅದರಿಂದ ಆಗುವಂತಹ ತಪ್ಪುಗಳೇನು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ವೀಕ್ಷಕರೇ, ಸಾಮಾನ್ಯವಾಗಿ ದಾನಗಳು ಅನ್ನುವಂತಹದ್ದು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದಲ್ಲಿ ದಾನ ಧರ್ಮ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾದಂತಹ ಒಂದು ಪದ್ಧತಿಯಾಗಿದೆ. ಈ ದಾನ ಮಾಡುವಂತಹದ್ದು ಬಹಳ ಕೋಟಿ ಪುಣ್ಯಗಳನ್ನು ಲಭಿಸುತ್ತದೆ ದಾನ ಮಾಡೋದ್ರಿಂದ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ವಿಧವಾದಂತಹ ಸಮಯದಲ್ಲಿ ದಾನಗಳನ್ನು ಮಾಡಿರ್ತಾರೆ. ಆ ರೀತಿಯಂತಹ ದಾನಗಳಲ್ಲಿ ಕೆಲವೊಂದು ದಾನಗಳನ್ನು ಮಾಡುವಂತಹ ವೇಳೆಯಲ್ಲಿ ನಾವು ಮಾಡುವಂತಹ ತಪ್ಪುಗಳು ಗೊತ್ತಿರುತ್ತೆ, ಆದರೂ ಕೂಡ ಅದು ನಮ್ಮ ಅರಿವಿಗೆ ಬರದಲ್ಲೇ ನಾವು ಕೆಲವೊಮ್ಮೆ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಆ ತಪ್ಪುಗಳಿಂದ ಆಗುವಂತಹ ಕೆಲವೊಂದು ಸಮಸ್ಯೆಗಳೇನು ಅನ್ನೋದು ಕೂಡ ನನಗೆ ಗೊತ್ತಿರೋದಿಲ್ಲ. ಈಗೇನಪ್ಪ ಅಂದ್ರೆ ಮನೆಯಲ್ಲಿ ವಿನಾಕಾರಣ ಸುಖ ಸಂತೋಷ ನೆಮ್ಮದಿ ಅನ್ನುವಂತಹದ್ದು ಇರೋದಿಲ್ಲ. ಅಂದ್ರೆ ಎಷ್ಟೇ ಸಂಪಾದನೆ ಮಾಡಿದ್ರು, ಏನೇ ಒಂದು ನಾವು ಚೆನ್ನಾಗಿ ದುಡಿದು ನಾಲ್ಕು ಜನಕ್ಕೆ ನಾವೇ ನಮ್ಮ ಕೈಯಾರೆ ಕೆಲಸ ಕೊಡುವಂತಹ ಸ್ಥಿತಿಗೆ ಬಂದಿದ್ರು ಕೂಡ ನಮಗೆ ನೆಮ್ಮದಿ ಅನ್ನುವಂತಹದ್ದು ಇರೋದಿಲ್ಲ. ಮನೆಯಲ್ಲಿ ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇರುತ್ತೆ, ಸಂತೋಷ ಅನ್ನುವಂತಹದ್ದು ಇರೋದಿಲ್ಲ. ಈ ರೀತಿಯಾಗಿ ಮನಸ್ಸಿಗೆ ಶಾಂತಿ ಇಲ್ಲದಂತಹ ವಾತಾವರಣ ಮನೆಯಲ್ಲಿ, ಏನೋ ಒಂದು ರೀತಿಯಾದಂತಹ ಅಸಮಾಧಾನತೆ, ಈ ರೀತಿಯಾದಂತಹ ಸಂಭವಗಳಾದ್ರೆ ಈ ಒಂದು ದಾನಗಳನ್ನು ನೀಡಿರೋದ್ರಿಂದ ಕಾರಣವಾಗಿ ಕೂಡ ನಿಮ್ಮ ಮನಸ್ಥಿತಿ ಅನ್ನುವಂಥದ್ದು, ನಿಮ್ಮ ಮನಸ್ಸು ಶಾಂತಿ ಇಲ್ಲದಂತಹ ಕಾರಣಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿದೆ. ಏನಪ್ಪ ಅದಕ್ಕೆ ಕಾರಣ ಅನ್ನೋದಾದ್ರೆ, ನಾವು ಮಾಡುವಂತಹ ಒಂದು ದಾನ, ಆ ಒಂದು ತಪ್ಪು, ದಾನದಲ್ಲಿ ಮಾಡುವಂತಹ ಒಂದು ತಪ್ಪು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಒಂದು ತಪ್ಪುಗಳನ್ನು ಮಾಡೇ ಇರ್ತಾರೆ. ಆ ತಪ್ಪು ಏನಪ್ಪ ಅನ್ನೋದಂದ್ರೆ, ನಾವು ಹಾಕಿಕೊಳ್ಳುವಂತಹ ಬಟ್ಟೆಗಳನ್ನು ದಾನ ಮಾಡುವಂತಹದ್ದು. ಹೌದು, ಸಾಮಾನ್ಯವಾಗಿ ಕೆಲವರು ನಾವು ಹಾಕಿ ಧರಿಸಿದಂತಹ ಬಟ್ಟೆಗಳನ್ನು ಹಳೆದಾದ ನಂತರ ನಿರ್ಗತಿಕರಿಗೆ, ಬಡವರುಗಳಿಗೆ ಈ ರೀತಿಯಾಗಿ ದಾನವಾಗಿ ನೀಡುವಂತಹದ್ದು. ಈ ಒಂದು ದಾನ ಅನ್ನುವಂಥದ್ದು ನೀಡಿದಾಗ ಆ ಒಂದು ಬಡವರಿಗೆ ಏನು ಇಲ್ಲದಲೇ ಇರುವಂತಹವ್ರಿಗೆ ದಾನವಾಗಿ ನೀಡುವಂತಹದ್ದು ಒಳ್ಳೆಯದೇ, ಅವರಿಗೆ ಬಟ್ಟೆಗಳನ್ನು. ಆದರೆ ದಾನವಾಗಿ ನೀಡುವಂತಹ ಬಟ್ಟೆಗಳು ಕೂಡ ಯಾವುದೇ ಕಾರಣಕ್ಕೂ ಶಾಸ್ತ್ರ ಸಂಬದ್ಧವಾಗಿ ಹರಿದು ಹೋಗಿರಬಾರ್ದು, ಸುಟ್ಟೋಗಿರಬಾರ್ದು, ಹಾಗೆಯೇ ಮಾಸಿರಬಾರ್ದು. ಆ ರೀತಿಯಂತಹ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ದಾನವಾಗಿ ನೀಡಬಾರ್ದು. ಸ್ವಲ್ಪ ತಾನೇ ಹರಿದೋಗಿದೆ ಇಲ್ಲಿ ತೋಳು ಕೆಳಗಡೆ, ಹೊಲ್ಕೊಂತಾರೆ ಬಿಡು, ಅವ್ರು ಅಷ್ಟೊಂದು ನೀರು ಇದಾಗಿಲ್ಲದಲ್ಲೇ ಏನಿಲ್ಲ, ಅವರೇ ಅಲ್ವಾ ಹೊಲ್ಕೊಂತಾರೆ ಅಂತ ಹೇಳಿ ನಾವು ಕೊಡುವಂತಹ ಜನರಿಗೆ ನಾವು ಕೊಡುವಾಗ ಈ ಒಂದು ಮನಸ್ಥಿತಿಯಿಂದ ಬಿಡು ಹಾಕೊಂತಾರೆ ಅವ್ರಿಗೆ, ಇಲ್ಲ ಏನೂ ಇಲ್ಲದಲ್ಲೇ ಇರೋರಿಗೆ ಇಷ್ಟೇ ಸ್ವಲ್ಪ ಹರಿದೋಗಿರೋದ್ರಿಂದ ಅದನ್ನು ಹೊಲ್ಕೊಂಡು ಹಾಕೊಳ್ಳೋಷ್ಟು ಅವ್ರಿಗೆ ಸಾಮರ್ಥ್ಯ ಇಲ್ವಾ, ಹೊಲ್ಕೊಂಡು ಹಾಕೊಂತಾರೆ ಅಂತ ಹೇಳಿ ನಾವೇನಾದರೂ ಹರಿದೋಗಿರೋ ಸ್ವಲ್ಪ ಹರಿದೋಗಿರೋ ಬಟ್ಟೆಗಳನ್ನು ಏನಾದರೂ ನಾವು ದಾನ ಮಾಡಿದ್ರು ಕೂಡ ನಮಗೆ ಈ ರೀತಿಯಾದಂತಹ ಪಾಪಕರ್ಮಗಳು ಅನ್ನುವಂಥದ್ದು ಸುತ್ತಕೊಳ್ಳುತ್ತೆ. ಹೌದು, ಯಾವುದೇ ಕಾರಣಕ್ಕೂ ಇದು ನಾವು ಸುಮ್ಮನೆ ಹೇಳ್ತಾ ಇರುವಂಥದ್ದಲ್ಲ. ಮಹಾಭಾರತದಲ್ಲಿ ಸ್ವತಃ ಧರ್ಮರಾಯ ಈ ಒಂದು ಮಾತುಗಳನ್ನು, ನಿಯಮಗಳನ್ನು ಶಾಸ್ತ್ರ ಸಂಬಂಧಿತವಾಗಿ ಹೇಳಿದ್ದಾನೆ. ಹರಿದೋಗಿರುವಂತಹ ಬಟ್ಟೆಗಳಾಗಿರಬಹುದು, ಸುಟ್ಟೋಗಿರುವಂತಹ ಬಟ್ಟೆಗಳಾಗಿರಬಹುದು, ಅಥವಾ ಈ ಒಂದು ಏನು ಮಾಸಿರುವಂತಹ ಬಟ್ಟೆ, ನಾವು ಹಾಕೊಂಡು ಅದು ಮಾಸಿದ್ದು ಒಗಿದಲೇ ಇರುವಂತಹ ಬಟ್ಟೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಇತರರಿಗೆ ನಾವು ದಾನವಾಗಿ ನೀಡಬಾರ್ದು. ಸಾಮಾನ್ಯವಾಗಿ ನಾವು ನಮ್ಮ ಅಕ್ಕಪಕ್ಕ ಇರುವಂತಹ ನಿರ್ಗತಿಕರಿಗೆ, ಬಡವರಿಗೆ ಇರಿತದಂತಹ ಬಟ್ಟೆಗಳನ್ನು ನಾವು ಕೊಡ್ತಾ ಇರ್ತೀವಿ ಹಾಕೊಳ್ಳೋಕ್ಕೆ, ನಾವು ಹಾಕೊಂಡು ಉಪಯೋಗಿಸೋಕ್ಕೆ, ನಾವು ಉಪಯೋಗಿಸಿ ಎಲ್ಲ ಮುಗಿದ ನಂತರ ಆ ರೀತಿಯಾದಂತಹ ಬಟ್ಟೆಗಳನ್ನು ದಾನ ಮಾಡಬಾರ್ದು. ಭಿಕ್ಷುಕರಿಗೋ ಅಥವಾ ಇನ್ನೆಲ್ಲೋ ಯಾರೋ ಒಂದು ಟ್ರಸ್ಟ್ನವ್ರು ಬಂದರು, ಯಾವುದೋ ಒಂದು ಆಶ್ರಮದವ್ರು ಬಂದರು ಅಂತ ಹೇಳಿ ಬಟ್ಟೆಗಳನ್ನು ಕೊಡ್ತಾ ಇರ್ತೀವಿ. ಕೊಡಿ, ಒಳ್ಳೆಯದು, ಇಲ್ಲದವ್ರಿಗೆ ಕೊಡೋದ್ರಿಂದ ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ಹರಿದೋಗಿರುವಂತಹದ್ದು
ಅಥವಾ ಸುಟ್ಟೋಗಿರುವಂತಹದ್ದು ಅಥವಾ ಮಾಸಿರುವಂತಹ ಬಟ್ಟೆಗಳನ್ನು ಕೊಡಬೇಡಿ. ಕೊಡುವಾಗ ನೀವಿನ್ನೂ ಒಂದು 4 ದಿನ ಅದನ್ನು ಹಾಕ್ಕೊಂಡು ಉಪಯೋಗಿಸುವಂತಹ ಬಟ್ಟೆಗಳನ್ನೇ ಕೊಡಿ. ಅದರಿಂದ ನಿಮಗೆ ಶ್ರೇಷ್ಠತೆ ಹಾಗೂ ಅದರಿಂದ ಪುಣ್ಯ ಬರುತ್ತೆ. ಯಾಕೆಂದರೆ ಸ್ವಲ್ಪ ಅರ್ಧೋಗಿದ್ರೂ ಕೂಡ ನೀವು ಕೊಡುವಂತಹ ದಾನ ಅನ್ನುವಂಥದ್ದು ಬೇರೆಯವರು ಸ್ವೀಕರಣೆ ಮಾಡ್ತಾರಲ್ಲ, ಆ ಒಂದು ಮನಸ್ಥಿತಿ ಇರುವಂತಹವ್ರು, ಅವ್ರು ಬಡವರೇ ಆಗಿರ್ಬೋದು. ಆ ಬಡವರಾಗಿದ್ರು ಕೂಡ ಅವ್ರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ನಾವು ಬಡವರೇ ಆಗಿದ್ರೂ ಈ ರೀತಿ ಅರ್ಧೋಗಿರೋ ಬಟ್ಟೆಗಳನ್ನು ಹಾಕೊಳ್ಳುವಷ್ಟು ನಮಗೆ ಇದಿಲ್ವಾ, ನಮಗೆ ಮನಸ್ಥಿತಿ ಅಷ್ಟು ಕೆಟ್ಟದಾಗಿದೆಯಾ, ನಮ್ಮ ಒಂದು ಪರಿಸ್ಥಿತಿ ಅನ್ನುವಂತಹದ್ದು, ನಮ್ಮ ಪರಿಸ್ಥಿತಿಯನ್ನ ಅವರು ಅಲ್ಲಗಳಿತಾರಾ ಅನ್ನುವಂತಹ ಒಂದು ನೊಂದ ಮನಸ್ಸಿನಿಂದ ಅವರು ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಆ ರೀತಿಯಾಗಿ ಆಗಬಾರದು. ಅವರು ಸಂತೋಷ ಪಡಬೇಕು ನಾವು ಕೊಟ್ಟಂತಹ ದಾನವನ್ನ. ಅವರು ಸಂತೋಷ ಪಟ್ಟು ನಾವು ಕೊಟ್ಟಂತಹ ಬಟ್ಟೆಗಳನ್ನ 4 ದಿನ ಅವರು ಉಪಯೋಗಿಸಿ ಹಾಕೊಳ್ಳುವಂತಹ ಸ್ಥಿತಿ ಆಗಿದ್ರೆ ಅವರು ಸಂತೋಷ ಪಡ್ತಾರೆ. ಯಾರು ಪುಣ್ಯಾತ್ಮರು ಕೊಟ್ರಪ್ಪ, ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿ ಅವ್ರು ಅನ್ಕೊಳ್ಬೇಕು. ಆ ರೀತಿ ಅನ್ಕೊಂಡಾಗ ಮಾತ್ರ ನಮ್ಗೆ ಅವ್ರ ಆಶೀರ್ವಾದ ಅಥವಾ ಅದರಿಂದ ನಮಗೆ ಒಂದು ಉತ್ತಮವಾದಂತಹ ಫಲ ಅನ್ನುವಂತಹದ್ದು ಪ್ರಾಪ್ತವಾಗುತ್ತದೆ. ಹಾಗಾಗಿ ಈ ಒಂದು ವಿಷಯವನ್ನ ಬಹಳ ಗಮನವನ್ನ ಇಟ್ಟು, ನೀವು ಜ್ಞಾಪಕವನ್ನ ಇಟ್ಕೊಂಡು ಮುಂದಿನ ಬಾರಿ ಯಾರಿಗಾದ್ರೂ ಬಟ್ಟೆಯನ್ನ ದಾನವಾಗಿ ನೀಡುವಂತಹ ವಿಷಯದಲ್ಲಿ ಈ ಒಂದು ಕ್ರಮವನ್ನ ಅನುಸರಿಸಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಹೇಳಿದೆ, ಯಾರಿಗಾದ್ರೂ ನಾವು ನಮ್ಮ ಕೈಯಾರೆ ಕೊಡುವಂತಹ ವಸ್ತುಗಳಾಗಿರಬಹುದು, ತಿನ್ನುವಂತಹ ವಸ್ತು ಆಗಿರಬಹುದು, ಯಾವುದೇ ಕಾರಣಕ್ಕೂ ಬಲಗೈಯಿಂದ ತಿನ್ನುವಂತಹದ್ದು, ಬಲಗೈಯಿಂದ ಕೊಟ್ಟಿದ್ದನ್ನ ಎಡಗೈ ಗೊತ್ತಾಗಬಾರ್ದು, ಎಡಗೈಯಿಂದ ಕೊಟ್ಟಿದ್ದನ್ನ ಬಲಗೈಗೆ ಗೊತ್ತಾಗಬಾರ್ದು ಅನ್ನುವಂತಹ ಮಾತಿದೆ. ಆ ಕಾರಣದಿಂದಾಗಿ ನೀವು ಕೆಲವೊಂದು ಬಾರಿ ಎಡಗೈಯಿಂದ ಕೊಡುವಂತಹ ವಸ್ತುಗಳನ್ನ ಬಲಗೈಯಿಂದ ಕೊಟ್ಟಿರ್ತೀರಾ. ಆ ರೀತಿಯಾದಂತಹ ತಪ್ಪುಗಳನ್ನ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಾವು, ನಮಗೆ ದೇವರು ಪ್ರಕೃತಿ ನಿಯಮವಾಗಿ 2 ಕೈಗಳು ಕೊಟ್ಟಿದ್ದಾನೆ ಎಲ್ಲರಿಗೂ. ಆ 2 ಕೈಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಡ್ಯೂಟಿಯನ್ನ ಕೊಟ್ಟಿದ್ದಾನೆ. ಯಾವ್ಯಾವ ಕೈನಲ್ಲಿ ಏನೇನು ಮಾಡ್ಬೇಕು ಅದನ್ನೇ ಮಾಡಬೇಕು. ಹಾಗಾಗಿ ಯಾರಿಗಾದರೂ ನಾವು ಊಟ ಬಡಿಸುವಾಗ ಕೂಡ ಬಲಗೈಯಿಂದಲೇ ಬಡಿಸ್ಬೇಕು. ಏನಾದರೂ ವಸ್ತುವನ್ನು ಕೊಡುವಾಗಲೂ ಕೂಡ ಬಲಗೈಯಿಂದಲೇ ಕೊಡಬೇಕು. ನಾವು ತಿನ್ನುವಂತಹ ಪದಾರ್ಥವನ್ನು ಕೂಡ ಬಲಗೈಯಿಂದಲೇ ತಿನ್ನಬೇಕು. ಕೆಲವರು ಏನು ಮಾಡ್ತಾರೆ, ತಿನ್ನುವಂತಹ ಪದಾರ್ಥದಲ್ಲೂ ಕೂಡ ಬಲಗೈನಲ್ಲೂ ತಿಂತಿರ್ತಾರೆ, ಎಡಗೈನಲ್ಲೂ ಇನ್ನೊಂದು ಕಡೆ ತಿಂತಾ ಇರ್ತಾರೆ. ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಬಾರ್ದು. ಅಥವಾ ಯಾರ ಹತ್ರ ಆದ್ರೂ ಇಸ್ಕೊಳ್ಳುವಂತಹದ್ದಾಗಿದ್ರೆ, ವಸ್ತುಗಳನ್ನ ಇಸ್ಕೊಳ್ಳೋವಾಗ್ಲೂ ಕೂಡ ಅಷ್ಟೇ, 2 ಕೈಗಳಿಂದ ಇಸ್ಕೊಳ್ಳಿ, ಇಲ್ವಾ 1 ಕೈಯಿಂದ ಬಲಗೈಯಿಂದ ಇಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಡಗೈಯನ್ನ ಜಾಸ್ತಿ ಉಪಯೋಗಿಸ್ಬೇಡಿ. ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿದ್ರು ಕೂಡ ನಿಮಗೆ ಈ ರೀತಿಯಾದಂತಹ ಒಂದು ಏನು ಪಾಪಕರ್ಮಗಳು ಅನ್ನುವಂತಹದ್ದು ನಿಮ್ಮನ್ನ ಬೆನ್ನು ಬಿಡದೆ ಕಾಡುತ್ತದೆ. ಹಾಗಾಗಿ ಈ ಒಂದು ವಿಷಯಗಳನ್ನ ಗಮನವಿಟ್ಟು ನೀವು ಮುಂದೆ ಬಾಳುವಂತಹ ಕೆಲಸಗಳಲ್ಲಿ ಈ ನಿಯಮಗಳನ್ನ ಫಾಲೋ ಮಾಡಿ. ಖಂಡಿತವಾಗಿ ಇದರಿಂದ ನಿಮಗೆ ಅನುಕೂಲವಾಗುತ್ತೆ, ಮನೆಯಲ್ಲಿ ಪ್ರಶಾಂತತೆ ಅನ್ನುವಂಥದ್ದು ಸಿಗುತ್ತೆ. ನೀವು ಮಾಡುವಂತಹ ದಾನದಿಂದ ಅವರ ಒಂದು ಪಾಸಿಟಿವಿಟಿ ಆಗಿ ನಿಮ್ಮನ್ನ ಆಶೀರ್ವಾದ ಮಾಡಿದ್ರೆ ಅದರಿಂದ ನಿಮಗೆ ಪುಣ್ಯವೇ ಲಭ್ಯವಾಗುತ್ತೆ ಅಲ್ವಾ. ಶ್ರೀ ಸಾಯಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ ಹೊಂದಿದರೆ, ಹಣಕಾಸಿನ ತೊಂದರೆ, ಸಂತಾನ ಅಥವಾ ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿಯ ಕಿರಿಕಿರಿ, ಗಂಡನ ಪರಸ್ತ್ರೀ ಸವಾಸವನ್ನ ಬಿಡಿಸಲು, ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರವನ್ನ ಶಾಸ್ತ್ರದ ಪದ್ಧತಿಯಿಂದ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಡಲಾಗುತ್ತದೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಶ್ರೀ ಲೋಕನಾಥ್ ಶರ್ಮಾ. ದೂರವಾಣಿಯ ಸಂಖ್ಯೆ 6366260699. ಪುಣ್ಯಕ್ಕೋಸ್ಕರನೇ ತಾನೇ ನಾವು ಇದೆಲ್ಲ ಮಾಡುವಂತಹದ್ದು. ಆ ಪುಣ್ಯ ಅನ್ನುವಂತಹದ್ದು ಸರಿಯಾದಂತಹ ವಿಧಾನವಾಗಿ ಮಾಡಿದ್ದೆ ಆದರೆ ಮಾತ್ರ ಆ ಪುಣ್ಯ ನಮಗೂ ಲಭ್ಯವಾಗುವಂತಹದ್ದು. ಹಾಗಾಗಿ ಈ ರೀತಿಯಾದಂತಹ ನಿಯಮವನ್ನು ನೆನಪಿಟ್ಕೊಂಡು ಇದನ್ನು ನೀವು ಮಾಡಿ ಇತರರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.